ಈಗ ಬಂದ್ರಪ್ಪ ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು. ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಾ ಅಪ್ಪ, ಸರಿ ಫ್ರೆಶ್ ಆಗಿ ಬನ್ನಿ. ಸರಿ. ಏನಾಯ್ತು ಆಕಾಶ್? ಏನೋ ಗೊತ್ತಿಲ್ಲ, ವರ್ಕ್ ಪ್ರೆಷರ್ ಅನ್ಸುತ್ತೆ. ಸರಿ ಟೀ ಮಾಡ್ಕೊಂಬಾ, ಅವರು ಫ್ರೆಶ್ ಆಗಿ ಬರ್ತಾರೆ, ಮಾತಾಡೋಣ. ಸರಿ. ಮಾಮ ಟೀ ತಗೊಳ್ಳಿ. ಅಪ್ಪ, ನನ್ನಿಂದ ಯಾವುದೋ ವಿಷಯ ಮುಚ್ಚಿಟ್ಟಿದ್ದೀರ ಅನ್ಸುತ್ತೆ, ಏನಾಯ್ತು ಅಪ್ಪ? ಹಾಗೇನಿಲ್ಲ ಕಣ, ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು. ಹಾಗೇನಿಲ್ಲ ಅಂತೀರಾ? ನಿಮ್ಮನ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗಿದ್ರ ಅನ್ಸುತ್ತೆ, ಅದಕ್ಕೆ ಕೇಳಿದೆ. ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಮಾವ, ನಿಮಗೂ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಸರಿಯಾಗಿ ನಡೀತಿರೋ ಗಡಿಯಾರದಂತಿದ್ದ ನನ್ನ ಜೀವನ ಸಡನ್ ಆಗಿ ನಿಂತೋಗಿರೋ ಥರ ಅನ್ನಿಸ್ತಾ ಇದೆ. ಯಾಕಪ್ಪ ಏನೇನೋ ಮಾತಾಡ್ತೀರಾ, ಸ್ವಲ್ಪ ನಮ್ಗೆ ಅರ್ಥ ಆಗೋ ಥರ ಹೇಳಿ. ನೆಕ್ಸ್ಟ್ ಮಂತ್ ನಾನು ರಿಟೈರ್ಡ್ ಆಗ್ತಿದ್ದೀನಿ. ವಾವ್, ಕಾಂಗ್ರೆಟ್ಸ್ ಅಪ್ಪ, ರಿಟೈರ್ಮೆಂಟ್ ಆಗೋದು ಖುಷಿನೇ ಅಲ್ವಾ? ನೀವು ನೋಡಿದ್ರೆ ಇಷ್ಟು ಬೇಜಾರಾಗಿದ್ರ? ನೀವು ಮಾಡೋದು ನೋಡಿದ್ರೆ ನಾನು ಏನಾಯ್ತಪ್ಪ ಅನ್ಕೊಂಡೆ. ಮಾವ, ನೀವು ಯಾವತ್ತೂ ಈ ಥರ ಇರೋದು ನೋಡೇ ಇಲ್ಲ, ಏನಾಯ್ತು ಅಂತ ಹೇಳಿ. ಮಾವ, ನಾನು ಈ ಮನೆಗೆ ಬಂದು 2 ವರ್ಷ ಆಗಿರ್ಬೋದಷ್ಟೇ, ಆದರೆ ಈ ಮನೆ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ 10 ವರ್ಷದಿಂದ ಚೆನ್ನಾಗಿ ಗೊತ್ತಿದೆ. ನೀವು ಈ ಮನೆಗೋಸ್ಕರ ಆಗಲಿ ಆಕಾಶ್ಗೋಸ್ಕರ ಆಗಲಿ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ಮೇಲಾದರೂ ಈ ಜಂಜಾಟಗಳನ್ನ ಬಿಟ್ಟು ಆರಾಮಾಗಿರೋಣ. ಹ್ಞೂ ಅಪ್ಪ, ಇನ್ಮೇಲಿಂದ ನಿಮಗೆ ಫುಲ್ ರೆಸ್ಟ್, ಆರಾಮಾಗಿರ್ರಿ. ಇನ್ಮೇಲಾದರೂ ನಮ್ಮಿಬ್ಬರಿಗೂ ನಿಮ್ಮ ಜವಾಬ್ದಾರಿ ಈ ಮನೆ ಜವಾಬ್ದಾರಿ ತೊಳ್ಕೆ ಒಂದು ಅವಕಾಶ ಕೊಡಿ. ನನಗೆ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಕಾಶ್, ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಅವ್ರ ಮನಸ್ಸಿಗೆ ಯಾಕೋ ಬೇಜಾರಾಗಿದೆ ಅನ್ಸುತ್ತೆ. ಇರಲಿ ಬಿಡು, ನಾಳೆ ಮಾತಾಡೋಣ. ಸಾಗರವು ಅಣುವಾಗಿದೆ, ನಿನ್ನ ಮೇಲಿರೋ ಪ್ರೀತಿ ಮುಂದೆ ಚಂದ್ರ ಕೊಂದೆ ಭೂಮಿ ಜೋಡಿ ಲೈಕ್ ಯು ಮೀ ಜೊತೆಯಲ್ಲಿ ಯಾವಾಗಲೂ ಬಯಸದಷ್ಟು ಸನಿಹ ಆದ ಒಂದು ಜೀವ ನೀನೇ ಎಂದೆಂದಿಗೂ ನಿನ್ನ ಹುಟ್ಟು ನನಗೋಸ್ಕರಾನೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ
Happy birthday, happy birthday to you. Nooru kala hige neenu naguta iru, nanna endu hige neenu preetisuttiru. ನನ್ನ ನಾನೇ ದ್ವೇಷ ಮಾಡುತ್ತಿರುವಾಗ ಬಂದು ನೀನು ಪ್ರೀತಿ ಎಂದು ಹೇಳಿಕೊಟ್ಟೆ. ಹ್ಯಾಪಿ ಬರ್ತ್ಡೇ. ಏನು ಹಾಯ್, ಯಾಕೆ ಕುಂತೀಯ ಇಲ್ಲಿ? ಒನ್ ಸೆಕೆಂಡ್. ಏನಿದು? ಕರೆಕ್ಟ್ ಐತಲ್ಲ ನೋಡು. ಹೋಗ್ಪ ಸುಮ್ಮನ. ನಿನ್ ನಂಬರ್ ಸಿಗುತ್ತಾ? ಹೋಗು ಸುಮ್ಮನೆ. ಹೋಗ್ಲಿ, ನನ್ನ ನಂಬರ್ ತಗೋ. ಬರ್ಕ 9626123123. ಪ್ರಿಯದ ಕಾಲ್ ಮಾಡು, ಕಾಯ್ತಿರ್ತೀನಿ. ಓಕೆ, ಐ ಲವ್ ಯು. ಹಾಯ್. ಏನ್ ಬ್ರೋ, ನಿಮ್ಮ ಹುಡುಗ ಅವ್ರ ಹುಡುಗಿ ಕರ್ಕೊಂಬಂದು ಬರ್ತ್ಡೇ ಸೆಲೆಬ್ರೇಷನ್ ಜೋರು ಮಾಡ್ತಾವನೆ. ಹಾ ನೋಡು, ಕಂಡರ್ ದುಡ್ಡಲ್ಲಿ ಮಜಾ ಮಾಡೋದಲ್ಲ, ಸ್ವಂತ ದುಡ್ಡಲ್ಲಿ ದುಡ್ದು ಮಾಡ್ಬೇಕು ಮಜಾನ. ಅಲ್ಲ ಗುರು, ಹಂಗ್ಯಾಕೆ? ಮತ್ತೇನದು ರಿಂಗ್ ಗಿಫ್ಟ್ ಅದೆಲ್ಲ ಅವ್ನ ದುಡ್ಡಲ್ಲಿ ತಂದಿರೋದು ಅನ್ಕೊಂಡಿದೀಯಾ? ಕಂಡೋರ್ ದುಡ್ಡಲ್ಲಿ ಮಾಡಬಾರ್ದು ಮಜಾನ. ಎಷ್ಟು ಗುರು? ಫುಲ್ ಟೈಮ್ ಗುರು. ಕಾರ್ಡ ಕ್ಯಾಶ? ಕಾರ್ಡ್. ಕಾರ್ಡ್ ಕೊಡಮ್ಮ. ಬಬ್ಬು ಕಾರ್ಡ್. ಬರ್ಲಾ? ಬೈ ಗುರು. ನೋಡ್ದ ಅವನ್ನ, ಎಷ್ಟು ಶೋಕಿ ಮಾಡ್ತಾನವನು. ಹಿಂದೆ ಹುಡುಗಿ ಕೂತ್ಕೊಂಡಿದ್ದಾಳಂತ, ನಾಲ್ಕು ಕಾಸು ದುಡಿಯೋ ಯೋಗ್ಯತೆ ಇಲ್ಲ, ಬೈಕಿಗೂ ಹುಡುಗಿ ಹತ್ರ ಪೆಟ್ರೋಲ್ ಹಾಕ್ಸಿದ್ದಾನೆ. ಮುಂದೆ ಅವಳನ್ನ ಹೇಗೆ ನೋಡ್ಕೋತಾನ ಏನ? ನೀನು ಹಂಗಲ್ಲ ಬಿಡು ಸೂರ್ಯ, ಓದ್ಕೊಂಡಿದ್ಯಾ, ನೀನು ತುಂಬ ಸ್ಮಾರ್ಟ್ ಆಗಿದೆಯಾ, ನಿನ್ನ ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ಯಾ. ನೀನು ಯಾಕೆ ಒಂದು ಹುಡುಗಿನ ಲವ್ ಮಾಡಿ ಬೈಕಲ್ಲಿ ಕೂರಿಸ್ಕೊಂಡು ಸುತ್ತಾಡೋಕೆ ಹೋಗ್ಬಾರ್ದು? ಲೈಫಲ್ಲಿ ಇರೋದೇ ನಾಲ್ಕು ದಿನ, ಯಾಕೆ ಮಜಾ ಮಾಡಬಾರ್ದು? ಅಣ್ಣ, ಈ ಏಜಲ್ಲಿ ಎಲ್ಲರೂ ಅವ್ರವ್ರ ಜೀವನನೇ ಹಾಳು ಮಾಡ್ಕೋತಿದ್ದಾರೆ. ಈ ಹುಡುಗಿ ಪ್ರೀತಿ ಬೈಕು ಅಂದ್ಕೊಂಡು ಅವ್ರ ಇಂಪಾರ್ಟೆಂಟ್ ಟೈಮ್ನೇ ವೇಸ್ಟ್ ಮಾಡ್ಕೋತಿದ್ದಾರೆ. ಅಣ್ಣ, ನಂಗೆ ಅವ್ರೆಲ್ಲರ ಥರ ಇರೋಕ್ಕೆ ಬರಲ್ಲ ಅಣ್ಣ. ನನ್ನ ಜೀವನದಲ್ಲಿ ಒಂದೇ ಗುರಿ, ಫಸ್ಟ್ ನನ್ನ ಲೈಫಲ್ಲಿ ಸೆಟ್ಲಾಗಿ ನನಗೆ ಇರೋ ಸುಮಾರು ಜನ ಮಕ್ಕಳಿದ್ದಾರೆ, ಅವ್ರಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ. ಈ ಜೀವ ಅವ್ರಿಗೋಸ್ಕರ. ನನಗಾದರೂ ಯಾರಿದ್ದಾರೆ ಅಣ್ಣ ನಿನ್ನ ಬಿಟ್ಟು? ನಾವಿದೀವಿ ಸೂರ್ಯ. ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿದ್ದ ಕಷ್ಟ, ನನಗೆ ಇರೋರು ಪಡ್ತಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಣ್ಣ. ಬುದ್ಧಿ ಬರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು, ಬುದ್ಧಿ ಬಂದಮೇಲೆ ಎಲ್ಲ ವಿಚಿತ್ರ ಅನ್ಸೋಕ್ಕೆ ಶುರುವಾಯಿತು. ಅಪ್ಪ ಯಾರೋ, ಅಮ್ಮ ಯಾರೋ, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋ ಸುಮಾರು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಿರ್ಲಿಲ್ಲ. ಆದರೆ
ಇದೆಲ್ಲ ಅರ್ಥ ಆದ್ಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲದೆ ಇರೋ ಖಾಲಿ ಹಾಳೆ ಅನಿಸ್ತಿತ್ತು. ಒಂದೊಂದ್ಸಲ ನನಗೂ ಅನಿಸ್ತು, ಯಾವಾಗಾದರೂ ಊಟಕ್ಕೆ ದುಡ್ಡಿಲ್ಲದೆ ಇದ್ದಾಗ ಯಾಕೋ ಇನ್ನೂ ಊಟ ಮಾಡಿಲ್ವಾ ಅಂತ ಕೇಳೋ ಅಮ್ಮ, ಯಾವತ್ತಾದರೂ ರಾತ್ರಿ ತುಂಬ ಲೇಟಾದಾಗ ಇನ್ನೂ ಮನೆ ಬರೋಕ್ಕೆ ಟೈಮ್ ಆಗಿಲ್ವಾ ಅಂತ ಕೇಳೋ ಅಪ್ಪ, ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಹೀಗಿದ್ದೀನಿ ಅಂದರೆ ಇದಕ್ಕೆಲ್ಲ ಆ ಖಾಲಿ ಹಾಳೆನೇ ಕಾರಣ. ಈ ವಯಸ್ಸಿನಲ್ಲೇ ಅವ್ರ ಕಾಲ ಮೇಲೆ ನಿಂತು ಜವಾಬ್ದಾರಿ ತಗೊಳ್ಳೋಕ್ಕೆ ಆ ದೇವರು ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾನೆ? ದೇವರು ನಮ್ಮಂಥವ್ರು ಕೊಟ್ಟಿದ್ದಾನೆ, ಅದನ್ನು ಖುಷಿ ಖುಷಿಯಾಗಿ ತಗೊಂತೀವಿ. ನಿಜ ಕಣೋ, ನೀನು ಪಡ್ತಿರೋ ಕಷ್ಟಕ್ಕೆ ಮೇಲೆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ, ನಿಂಗೆ ಒಳ್ಳೇದಾಗೆ ಆಗುತ್ತೆ. ಬಾ, ಅಣ್ಣ ಕರಿತಿದ್ದಾನೆ, ಹೋಗ್ಬರೋಣ. ಹಾ ಅಣ್ಣ. ಏ ಅಣ್ಣ, ನನ್ನ ಬಾಚಿನ ನೀನು. ಬಬ್ಬು, ಅಪಾರ್ಟ್ಮೆಂಟ್ ಬಂತು.